ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತು ಮೆಚ್ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ನಿಮಗೆ ಟೂ ತ್ರೀ ಡೇಸ್ ಬ್ಯಾಕ್ ಒಂದು ವೀಡಿಯೋನ ಮಾಡಿದ್ದ ಇಂಪಾರ್ಟೆಂಟ್ ವೀಡಿಯೋ ಏನು ಅಂತಂದರೆ ಹೌ ಟು ಡೌನ್ಲೋಡ್ ಆಲ್ ಟಿಕೆಟ್ ಫಾರ್ ಫೋರ್ ತೌಸಂಡ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಈ ಒಂದು ಎಕ್ಸಾಮ್ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಭಾನುವಾರ ನಡೆಯಲಿದ್ದು ಇದಕ್ಕೆ ಸಂಬಂಧಿಸಿದಂತಹ ಆಲ್ ಟಿಕೆಟನ್ನು ನಾವು ಪಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಯಾವ ಒಂದು ಎಕ್ಸಾಮ್ ಸೆಂಟರ್ ಯಾವ ಊರು ಮತ್ತು ಯಾವ ಸಮಯಕ್ಕೆ ಪರೀಕ್ಷೆ ಇರುತ್ತೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಬೇಕು ಅಂದರೆ ಆಲ್ ಟಿಕೆಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೊಳ್ಳೋ ಕೂಡ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ಆ ಒಂದು ವಿಡಿಯೋನ ನೋಡಿಲ್ಲ ಅಂದರೆ ಈ ಒಂದು ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋನ ನೀಡಿರ್ತೀನಿ ಸ್ನೇಹಿತರೆ ಅದು ಅದೇ ರೀತಿ ಈ ಒಂದು ವಿಡಿಯೋನಲ್ಲಿ ಕಂಪ್ಲೀಟಾಗಿ ನೋಡಿ ಈ ಒಂದು ವೀಡಿಯೋನಲ್ಲಿ ನಿಮಗೆ ಯಾವ ರೀತಿ ನೀವು ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗಾದರೆ ನೋಡೋಣ ಬನ್ನಿ ಜಸ್ಟ್ ನೀವು ಗೂಗಲಲ್ಲಿ ಗೂಗಲ್ ಕ್ರೋ ಮತ್ತು ಗೂಗಲಲ್ಲಿ ಎಂಟ್ರಿ ಆಗ್ತೀರಾ ಅಲ್ಲಿ ಹೋಗ್ಬಿಟ್ಟು ನೀವು ಜಸ್ಟ್ ಏನು ಟೈಪ್ ಮಾಡಬೇಕು ಅಂದರೆ ಕೆ ಎಸ್ ಪಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಕೆ ಎಸ್ ಪಿ ಟು ಟೂ ತೌಸಂಡ್ ಟ್ವೆಂಟಿ ಒನ್ ಅಂತ ಫಸ್ಟ್ ಓಪನ್ ಆಗುತ್ತೆ ಅದರ ಮೇಲೆ ನೀವು ಜಸ್ಟ್ ಕ್ಲಿಕ್ಕನ್ನು ಮಾಡಿ ಅದಾದ ನಂತರ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಅಂತ ನಾನು ಪ್ರೀವಿಯಸ್ ವಿಡಿಯೋನಲ್ಲೂ ಕೂಡ ಹೇಳಿದ್ದೆ ಅದೇ ರೀತಿ ಕೆಳಗಡೆಗೆ ಬನ್ನಿ ಇಲ್ಲಿ ಆರು ಕಾಲಮ್ ಇದೆ ಆರು ಸೀರಿಯಲ್ ನಂಬರಲ್ಲಿ ಅಲ್ಲಿ ಅದರಲ್ಲಿ ಐದನೇ ಸೀರಿಯಲ್ ನಂಬರ್ ನೋಡಿ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಮೆನ್ ಆ್ಯಂಡ್ ವುಮೆನ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಪ್ರೀವಿಯಸ್ ಅಲ್ಲಿ ಫೋರ್ ತೌಸಂಡ್ ಇದೆ ಅಂತ ಇದಾರೆ ಅದರ ಕೊನೆಯಲ್ಲಿ ನಿಮಗೆ ಕ್ಲಿಕ್ ಇಯರ್ ಟು ನೋ ಸ್ಟೇಟಸ್ ಅಂತ ಇದೆ ಅಲ್ಲಿ ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು ಅದರ ಮೇಲೆ ನೆಕ್ಸ್ಟ್ ಪೇಜಿಗೆ ಅದು ರೀಡೈರೆಕ್ಟ್ ಆಗುತ್ತೆ ಇಲ್ಲಿ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಪೊಲೀಸ್ ಕಾನ್ಸ್ಟೇಬಲ್ ಮೆನ್ ಆ್ಯಂಡ್ ವುಮೆನ್ ಟು ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಅಂತ ಇದೆ ಇಲ್ಲಿ ನಿಮಗೆ ಒಂದು ರೆಡ್ ಕಲರಲ್ಲಿ ಸ್ಕ್ರೋಲ್ ಆಗ್ತಾ ಇದೆ ಕೆಲವೊಂದು ಟೆಕ್ಸ್ಟ್ ಇದೆ ಅದರ ಮೀನಿಂಗನ್ನು ನೋಡೋಣ ಏನು ಅಂತೇಳಿ ಈಗಾಗಲೇ ಎಕ್ಸಾಮನ್ನು ಅಪ್ಲೈ ಮಾಡಿದವರು ರಿಟರ್ನ್ ಎಕ್ಸಾಮಿನೇಷನ್ ಕಾಲ್ ಲೆಟರ್ ಹ್ಯಾಸ್ ಬೀನ್ ಅಪ್ಲೋಡೆಡ್ ಈ ಒಂದು ಇನ್ಫ ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟು ರೆಡ್ ಕಲರಲ್ಲಿ ಸ್ಕ್ರೋಲ್ ಆಗ್ತಾ ಅಲ್ವಾ ಈಗಾಗಲೇ ಎಕ್ಸಾಮ್ ಶೆಡ್ಯೂಲ್ ಫಿಕ್ಸ್ ಆಗಿದ್ದು ಇಪ್ಪತ್ನಾಲ್ಕನೇ ತಾರೀಕು ಇದೇ ತಿಂಗಳು ಭಾನುವಾರ ಅದರ ಒಂದು ಕಾಲ್ ಲೆಟರ್ ಅಥವಾ ಆಲ್ ಟಿಕೆಟ್ ಅಥವಾ ಅಡ್ಮಿಟ್ ಅಡ್ಮಿಟ್ ಕಾರ್ಡ್ ಏನಾಗಿದೆ ಅಪ್ಲೋಡ್ ಆಗಿದೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತೇಳಿ ಹಾಗಾದರೆ ಇಲ್ಲೇ ಕೆಳಗಡೆ ನೀವು ಜಸ್ಟ್ ಬಂದರೆ ಬ್ರೌಚರ್ ನೋಟಿಫಿಕೇಷನ್ ಇನ್ಸ್ಟ್ರಕ್ಷನ್ಸ್ ಇದೆ ಕೆಳಗಡೆಗೆ ಡೇಟ್ ಹದಿನಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ನಿಮಗೆ ರಿಟರ್ನ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಇಪ್ಪತ್ನಾಲ್ಕು ಹತ್ತು ಇಪ್ ಎರಡು ಸಾವಿರದ ಇಪ್ಪತ್ತೊಂದರ ಒಂದು ಯಾವುದನ್ನು ಆಲ್ ಟಿಕೆಟನ್ನು ನಿಮಗೆ ಬಿಡಲಾಗಿತ್ತು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ಲಿ ಒಂದು ಇಂಪಾರ್ಟೆಂಟ್ ಅಬ್ಸರ್ವ್ ಮಾಡಿ ಮೈ ಅಪ್ಲಿಕೇಶನ್ ಫ್ರಮ್ ಮೈ ಅಪ್ಲಿಕೇಶನ್ ಅಂತ ಅಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿದೆ ಅಂದರೆ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಹಾಗಾದರೆ ಇಲ್ಲಿ ಮೈ ಅಪ್ಲಿಕೇಶನ್ ಎಲ್ಲಿದೆ ಸರ್ ಅಂತ ನೀವು ನೋಡೋದಾದ್ರೆ ಇಲ್ಲಿದೆ ನೋಡಿ ರೆಡ್ ಸ್ಕ್ರೋಲ್ ಆಗ್ತಾ ಇದೆ ಆದರೆ ಕೆಳಗಡೆಗೆ ಬ್ರೌಚರ್ ನೋಟಿಫಿಕೇಷನ್ ಇನ್ಸ್ಟ್ರಕ್ಷನ್ ಮೈ ಅಪ್ಲಿಕೇಶನ್ ಅಂತ ಇದೆ ಆ ಮೈ ಅಪ್ಲಿಕೇಶನ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದರೆ ಸಿಂಪಲ್ಲಾಗಿ ಹೇಳ್ತಾ ಇದ್ದರೆ ಮೈ ಅಪ್ಲಿಕೇಶನ್ ಮೇಲೆ ನಿಮಗೆಲ್ಲ ಗ್ರೀನ್ ಕಲರ್ ಮೇಲೆ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಜಿಗೆ ಅದೇನಾಗುತ್ತೆ ರೀಡೈರೆಕ್ಟ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಈ ರೀತಿ ಬಂದಾಗ ನೀವೇನು ತೊಂದರೆ ಆಗೋ ಅವಶ್ಯಕತೆ ಇಲ್ಲ ಅಥವಾ ಬೇಜಾರಾಗೋ ಅವಶ್ಯಕತೆ ಇಲ್ಲ ರೀಟ್ರೈ ಇರಿ ಬಿಕಾಸ್ ಎಲ್ಲರೂ ಕೂಡ ಆಲ್ ಓವರ್ ಸ್ಟೇಟ್ ಎಲ್ಲ ಅಭ್ಯರ್ಥಿಗಳು ಪ್ರಯತ್ನ ಮಾಡ್ತಾ ಇರ್ತಾರೆ ಲಾಗಿನ್ ಆಗ್ತಾ ಇರ್ತಾರೆ ಹಾಗಾಗಿ ಸರ್ವರ್ ಸ್ವಲ್ಪ ಬ್ಯುಸಿ ಇರುತ್ತೆ ಹಾಗಾಗಿ ನೀವು ಮತ್ತೆ ರೀ ಟ್ರೈ ಮಾಡಿ ಈ ರೀತಿ ಕೆ ಎಸ್ ಪಿ ಬಂದುಬಿಟ್ಟು ಓಮ್ ಪೇಜಿಗೆ ಬನ್ನಿ ಕೊನೆಯಲ್ಲಿ ನಿಮಗಿಲ್ಲಿ ಈ ರೀತಿ ಓಮ್ ಪೇಜಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಫೋರ್ ತೌಸಂಡ್ ಕ್ಲಿಕ್ ಮಾಡಿದ್ರು ಮೈ ಅಪ್ಲಿಕೇಶನ್ ಅಂತ ಇದೆ ಅಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡಿದರೆ ಸಾಕು ಟ್ರೈ ಮಾಡ್ತಾ ಇರಿ ಯಾಕಂದರೆ ಎಲ್ಲರೂ ಕೂಡ ಅಲ್ಲಿ ಉಪಯೋಗಿಸ್ತಾ ಇರ್ತಾರೆ ಇವು ಜಸ್ಟ್ ನಿಮಗೆ ಅಪ್ಲೋಡ್ ಆಗಿರೋದ್ರಿಂದ ಹಾಗಾಗಿ ಮೈ ಅಪ್ಲಿಕೇಶನಲ್ಲಿ ನೀವು ಕ್ಲಿಕ್ ಮಾಡ್ತೀರಾ ಮೈ ಅಪ್ಲಿಕೇಶನನ್ನು ನೆಕ್ಸ್ಟ್ ಸ್ಟೇಜ್ ಏನಂತ ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ನೀವು ಅಪ್ಲೈ ಮಾಡಿರುವಂತಹ ಒಂದು ಅಪ್ಲಿಕೇಶನನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಅಲ್ಲಿ ಜಸ್ಟ್ ನಿಮ್ಮ ಅಪ್ಲಿಕೇಶನ್ ಐ ಡಿ ಅಂತ ಇದೆ ಇಲ್ಲಿ ನೀವು ಯಾವುದೋ ಒಂದು ಅಪ್ಲಿಕೇಶನ್ ಐಡಿಯನ್ನು ಅಂದರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಅಥವಾ ಅಪ್ಲಿಕೇಶನ್ ಐ ಡಿ ಅಂತ ಇರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿ ನಿನ್ನ ನಿಮ್ಮ ಡೇಟ್ ಆಫ್ ಬರ್ತನ್ನು ಇಲ್ಲಿ ಕ್ಲಿಕ್ ಮಾಡಿ ಕರೆಕ್ಟಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಒಂದು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಅಂತ ಸುಮ್ಮನೆ ಕೊಡ್ತೀನಿ ಎಕ್ಸಾಂಪಲ್ ಆಗಿ ಇಷ್ಟು ನಿಮ್ಮ ಅಪ್ಲಿಕೇಶನ್ ನಂಬರ್ ಇಲ್ಲಿ ತ್ರೀ ಫೋರ್ ತ್ರೀ ಫೋರ್ ಫೈವ್ ಸಿಕ್ಸ್ ಫೋರ್ ಅಂತ ಜಸ್ಟ್ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ ಒನ್ ಟೆನ್ ನೈನ್ಟೀನ್ ನೈಂಟಿ ಏಯ್ಟ್ ಜಸ್ಟ್ ನೀವು ಇಲ್ಲಿ ಲಾಗಿನ್ ಅಂತ ಕೊಟ್ಬಿಟ್ರೆ ಇಲ್ಲೇನಾಗುತ್ತೆ ನೆಕ್ಸ್ಟು ಆ ಪೇಜು ಲಾಗಿನ್ ಆಗುತ್ತೆ ಗೊತ್ತಾಗ್ತೈತಾ ಇಲ್ಲಿ ಲಾಗಿನ್ ಅಂತ ಇದೆ ರೀಸೆಟ್ ಅಂತ ಇದೆ ಜಸ್ಟ್ ಲಾಗಿನ್ ಕೊಟ್ಟರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ನು ಸಾರಿ ಆಲ್ ಟಿಕೆಟ್ ಏನಾಗುತ್ತೆ ನಿಮಗೆ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ದಿಸ್ ಇಸ್ ದ ವೆರಿ ಸಿಂಪಲ್ ಪ್ರೊಸೀಜರ್ ಸಾರಿ ಬೇಕಾದ್ರೆ ನಿಮಗೆ ಸಿಂಪಲ್ ಆಗಿ ತೋರಿಸ್ತೀನಿ ಜಸ್ಟ್ ನೀವು ಗೂಗಲಲ್ಲಿ ಹೋಗ್ತೀರಾ ಈ ಥರ ಗೂಗಲ್ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವೇನು ಮಾಡ್ಬೇಕಂತ ಹೇಳಿದೀನಿ ಕೆ ಎಸ್ ಪಿ ಅಥವಾ ಕರ್ನಾಟಕ ಸ್ಟೇಟ್ ಪೊಲೀಸಿಂದ ಫುಲ್ ಟೈಪ್ ಮಾಡಿದ್ರು ತೊಂದರೆ ಇಲ್ಲ ಇಲ್ಲಿ ಫಸ್ಟ್ ಕೆ ಎಸ್ ಪಿ ಟು ತೌಸಂಡ್ ಟ್ವೆಂಟಿ ಒನ್ ಅಂತ ಇದೆ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ ಈ ಥರ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಕೊನೆಯಲ್ಲಿ ಕ್ಲಿಕ್ ಇಯರ್ ಟು ನೋ ಫಿಫ್ತ್ ಕಾಲಮ್ ಅಲ್ಲಿ ಏನಿದೆ ವ್ಯಾಲ್ಯೂಸು ಅಲ್ಲಿ ಕೊನೆಯಲ್ಲಿ ಬನ್ನಿ ಇಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಂತ ಇದೆ ರೆಡಲ್ಲಿ ಸ್ಕ್ರೋಲ್ ಆಗ್ತಾ ಇದೆ ಆಲ್ರೆಡಿ ಹೇಳಿದ್ದೀನಿ ನಾನು ಮೈ ಅಪ್ಲಿಕೇಶನ್ ಅಂತ ಇಲ್ಲಿ ನಾಲ್ಕನೇ ಪಾಯಿಂಟ್ ಕಾಣ್ತಾ ಇದೆ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ ದಟ್ ವಿಲ್ ಬಿ ರೀಡೈರೆಕ್ಟ್ ಟು ನೆಕ್ಸ್ಟ್ ಪೇಜ್ ನೆಕ್ಸ್ಟ್ ಪೇಜಿಗೆ ರೀ ರೀ ಆಗುತ್ತೆ ಏನಾದರೂ ಸರ್ವರ್ ಬಿಸಿ ಇದ್ದರೆ ಅಲ್ಲಿ ಎರರ್ ಅಂತ ಬರುತ್ತೆ ಮತ್ತು ನೀವು ಹೊಸ್ದಾಗಿ ಲಾಗಿನ್ ಆಗಿ ಮತ್ತು ಕೆ ಎಸ್ ಪಿಯಿಂದ ಸ್ಟಾರ್ಟ್ ಮಾಡಿ ಈ ಥರ ಅವೈಲೇಬಲ್ ಅಂತ ಬರುತ್ತೆ ಈ ರೀತಿ ಮಾಡೋದ್ರ ಮೂಲಕ ನಿಮ್ಮ ಒಂದು ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಯಾವ ಒಂದು ಎಕ್ಸಾಮ್ ಸೆಂಟ್ರಲ್ಲಿ ನಿಮ್ಮ ಪರೀಕ್ಷೆ ಇದೆ ಯಾವ ಸಮಯ ಎಲ್ಲೂ ಕೂಡ ಕರೆಕ್ಟಾಗಿ ನೋಡಿಕೊಂಡು ಒಂದು ವಾರದ ಮುಂಚೆ ನಿಮಗೆ ಈಗ ಅವೈಲೇಬಲ್ ಆಗಿದೆ ದಯವಿಟ್ಟು ಪ್ಲ್ಯಾನ್ ಮಾಡ್ಕೊಳ್ಳಿ ಚೆನ್ನಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಲವಾರು ವೀಡಿಯೋಗಳು ಕಾಂಪಿಟೇಟಿವ್ ಎಕ್ಸಾಮ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ವಿಡಿಯೋ ನಿಮಗೆ ಅವೈಲೇಬಲ್ ಇದೆ ಸ್ನೇಹಿತರೆ ದಯಮಾಡಿ ವಾಚ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು